ನಮಸ್ಕಾರ ಫ್ರೆಂಡ್ಸ್, ನಮ್ಮ ಚಾನೆಲ್ಗೆ ಸ್ವಾಗತ. ನಿಮಗೆ ತಿಳಿದಿರುವ ಹಾಗೆ ಜಗತ್ತಿನಲ್ಲಿ ದೇವರು ಸೃಷ್ಟಿಸಿರುವ ಅತ್ಯದ್ಭುತ ಸ್ಥಳಗಳು ಇವೆ, ಅದರಲ್ಲಿ ಅಲಾಸ್ಕಾ ಕೂಡ ಒಂದು. ಹೌದು ಫ್ರೆಂಡ್ಸ್, ಅಲಾಸ್ಕಾ ಮೊದಲು ರಷ್ಯಾದ ಭಾಗವಾಗಿತ್ತು. ಅಲಾಸ್ಕಾವನ್ನು ನೋಡಿಕೊಳ್ಳಲು ರಷ್ಯಾ ಸಾಕಷ್ಟು ಹಣವನ್ನು ವೆಚ್ಚ ಮಾಡುತ್ತಿತ್ತು. ಆದರೆ ಅಲಾಸ್ಕಾದಿಂದ ಅವರಿಗೇನು ಅಧಿಕ ಲಾಭ ದೊರೀತಾ ಇರಲಿಲ್ಲ. ಇದನ್ನು ಮನಗಂಡ ರಷ್ಯಾದ ರಾಜ ಎರಡನೇ ಅಲೆಕ್ಸಾಂಡರ್ 1866 ಅಲಾಸ್ಕಾ ಪ್ರದೇಶವನ್ನು ಅಮೆರಿಕಾಗೆ ಕೇವಲ $7.2 million ಮಾರಾಟ ಮಾಡಿಬಿಡುತ್ತಾನೆ. ಮೊದಮೊದಲು ಅಮೆರಿಕಾಗೆ ಅಲ್ಲಿ ಏನು ಮಾಡಬೇಕೆಂಬುದು ತೋಚಲಿಲ್ಲ. ತದನಂತರ ಅಲಾಸ್ಕಾದಲ್ಲಿ ಅಮೆರಿಕಾಗೆ ಬಂಗಾರದ ಅದಿರು ಇರುವ ಸ್ಥಳ ದೊರೆಯುತ್ತದೆ. ಅಲ್ಲಿಂದ ಇಲ್ಲಿಯವರೆಗೆ ಅಮೆರಿಕ ಸುಮಾರು 200 ಬಿಲಿಯನ್ಗೂ ಅಧಿಕ ಲಾಭವನ್ನು ಪಡೆದಿದೆ. ಅಲಾಸ್ಕಾವು ಜಗತ್ತಿನಲ್ಲಿಯೇ ಅತ್ಯಂತ ಸುಂದರ ವೀಕ್ಷಣೀಯ ಸ್ಥಳಗಳನ್ನು ಹೊಂದಿದೆ. ಇಲ್ಲಿ ಕೆಲವೊಂದು ಅದ್ಭುತ ವಿಶೇಷತೆಗಳಿವೆ, ಅವುಗಳನ್ನು ಹೇಳುತ್ತೇನೆ. ಗಮನವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. No. 1, ನಾರ್ತ್ ಅಮೆರಿಕದ ಒಟ್ಟು 20 ಮೌಂಟೇನ್ಗಳಲ್ಲಿ ಸುಮಾರು 17 ಮೌಂಟೇನ್ಗಳು ಅಲಾಸ್ಕಾದಲ್ಲಿವೆ. ಡೆನಾಲಿ ಮೌಂಟೇನ್ 20,310 ಅಡಿ ಎತ್ತರವಿದ್ದು ಇದು ನಾರ್ತ್ ಅಮೆರಿಕದ ಅತ್ಯಂತ ಎತ್ತರದ ಮೌಂಟೇನ್ ಆಗಿದೆ. Fact No. 2, ಇಲ್ಲಿ ಕಚ್ಚಾ ತೈಲಗಳ ಕೊಳವೆಬಾವಿಗಳು ಸಿಕ್ಕಿದ್ದು ಇಲ್ಲಿವರೆಗೆ ಸರಿಸುಮಾರು 18 ಬಿಲಿಯನ್ ಬ್ಯಾರಲ್ಗಳನ್ನು ಅಮೆರಿಕಾಗೆ ಅಲಾಸ್ಕಾದಿಂದ ರವಾನೆ ಮಾಡಲಾಗಿದೆ. Fact No. 3, ಅಲಾಸ್ಕಾದಲ್ಲಿ ಸರಕುಗಳನ್ನು ಮತ್ತು ಲೆಟರ್ಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವರ್ಗಾಯಿಸಲು ನಾಯಿಗಳನ್ನು ಬಳಸಲಾಗುತ್ತದೆ. Fact No. 4, ಅಲಾಸ್ಕಾದಲ್ಲಿ ಸುಮಾರು 3,000 ನದಿಗಳಿದ್ದು 30 ಲಕ್ಷ ಅಧಿಕ ಸರೋವರ ಮತ್ತು ಕೆರೆಗಳಿವೆ. ಇಲಿಮ್ನ ಎಂಬುದು ಅತಿದೊಡ್ಡ ಸರೋವರವಾಗಿದೆ. Fact No. 5, ಇಲ್ಲಿ ಅಮೆರಿಕದ ರಾಜ್ಯಗಳಲ್ಲಿ ಅಧಿಕ ಕಡಿಮೆ ಜನರು ವಾಸ ಮಾಡುತ್ತಾರೆ. ಇಲ್ಲಿ ಕೇವಲ ಜನಸಂಖ್ಯೆ 710,000 ಮಾತ್ರ. No. 6, ಅಲಾಸ್ಕಾವು ಅಮೆರಿಕದ ಅತಿದೊಡ್ಡ ರಾಜ್ಯವಾಗಿದ್ದು ಇದು ಅಮೆರಿಕದ ಒಟ್ಟು ಪ್ರದೇಶದ 1/5ರಷ್ಟಿದೆ. Fact No. 7, ಇಲ್ಲಿ ಸುಮಾರು 130 ಚಾಲಿತ ಜ್ವಾಲಾಮುಖಿ ಪ್ರದೇಶಗಳಿವೆ. Fact No. 8, ಅತಿ ರೋಚಕತೆಯಿಂದ ಕೂಡಿದ ಅಲಾಸ್ಕಾದ ವಿಷಯವೇನೆಂದರೆ ಇಲ್ಲಿ ಪ್ರತಿ ವರ್ಷ 10 ಮೇಗೆ ಸೂರ್ಯ ಉದಯಿಸಿದ ನಂತರ 3 ತಿಂಗಳವರೆಗೆ ಸೂರ್ಯ ಮುಳುಗುವುದಿಲ್ಲ ಮತ್ತು 18 ನವೆಂಬರ್ಗೆ ಸೂರ್ಯ ಮುಳುಗುತ್ತಾನೆ. ತದನಂತರ ಸುಮಾರು 2 ತಿಂಗಳ ಕಾಲ ಸೂರ್ಯ ಉದಯನೇ ಆಗುವುದಿಲ್ಲ. ಎಷ್ಟು ವಿಚಿತ್ರ ಅಲ್ವಾ ಫ್ರೆಂಡ್ಸ್, ಪ್ರಕೃತಿ ತನ್ನ ಒಡಲಲ್ಲಿ ಎಷ್ಟೊಂದು ಅದ್ಭುತಗಳನ್ನು ಇಟ್ಟುಕೊಂಡಿದೆ. ಪ್ರಕೃತಿ ಮತ್ತು ಪರಿಸರವನ್ನು ರಕ್ಷಿಸುವುದು ನಮ್ಮೆಲ್ಲರ ಹೊಣೆ. ಪರಿಸರ ನಾಶ ಮಾಡುವುದು ಬೇಡ. ಒಂದು ವೇಳೆ ರಷ್ಯಾ ಅಮೆರಿಕಾಗೆ ಈ ಪ್ರದೇಶವನ್ನು ಮಾರಾಟ ಮಾಡದೇ ಇದ್ದಿದ್ದರೆ ಈ ಎಲ್ಲ ಪ್ರಕೃತಿ ಸೌಂದರ್ಯವನ್ನು ರಷ್ಯಾ ಅನುಭವಿಸುತ್ತಿತ್ತು ಮತ್ತು ಅದರ ಲಾಭವನ್ನು ಕೂಡ ಪಡಿತಾ ಇತ್ತು. ಆದರೆ ಅದು ಅವರ ಹಣೆಬರದಲ್ಲಿ ಇದ್ದಿಲ್ಲ ಅಂತ ಕಾಣುತ್ತೆ ಸ್ನೇಹಿತರೆ. ಅದು ಏನೇ ಇರಲಿ, ಈ ಚಿಕ್ಕ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳೊಂದಿಗೆ ಶುಭ ದಿನ.